ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಯಾವಾಗ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಸುತ್ತೋಲೆ ಏನು ಈ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ವಿಡಿಯೋ ವಿಭಾಗಕ್ಕೆ ಆತ್ಮೀಯವಾದ ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ನಿರೀಕ್ಷೆಯಲ್ಲಿರುವಂಥ ಎಲ್ಲ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳೇ ನಿಮಗೆಲ್ಲ ಒಂದು ವಿಶೇಷ ಸೂಚನೆ ಇದೆ ವಿದ್ಯಾರ್ಥಿಗಳೇ ನೀವೆಲ್ಲ ವಾರ್ಷಿಕ ಪರೀಕ್ಷೆಗಳು ಯಾವಾಗ ಬರುತ್ತವೆ ಎನ್ನುವ ಕಾತುರದಲ್ಲಿ ಇದ್ದೀರಿ ಈ ಮೊದಲಿನಂತೆ ವೇಳಾಪಟ್ಟಿಯ ಪ್ರಕಾರ ಪರೀಕ್ಷೆಗಳು ನಡೆದಿದ್ದೇ ಆದರೆ ಈವರೆಗೆ ಎಸ್ ಎಸ್ ಎಲ್ ಸಿ ಎಲ್ಲ ಪರೀಕ್ಷೆ ಮುಗಿದು ನೀವೆಲ್ಲ ನಿರಾಳರಾಗಿ ರಜೆಯನ್ನು ಮಜಾ ಮಾಡ್ತಾ ಇರ್ತಿದ್ರಿ ಆದರೆ ಈ ಕರೋನಾ ಮಹಾಮಾರಿ ಬಂದು ನಮ್ಮ ಎಲ್ಲ ನೆಮ್ಮದಿ ಕಡಿಸಿದೆ ಮತ್ತು ಜಗತ್ತಿನ ಸಾವಿರಾರು ಜನರನ್ನು ಈ ಒಂದು ಮಹಾಮಾರಿ ಬಲಿಯಾಗುವಂತೆ ಮಾಡಿದೆ ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳೇ ನಾವು ಈ ಕರ್ನಾಟಕ ರಾಜ್ಯದ ಪ್ರೌಢ ಶಿಕ್ಷಣ ಮಂಡಳಿಯು ಹತ್ತನೇ ತರಗತಿಯ ಪರೀಕ್ಷೆಗಳನ್ನು ಮುಂದೂಡಲಾಗಿತ್ತು ಹಾಗೆಯೇ ಮಾನ್ಯ ಶಿಕ್ಷಣ ಸಚಿವರ ಒಂದು ಆದೇಶದಂತೆ ಪರೀಕ್ಷೆಗಳನ್ನು ಮುಂದೂಡಿ ಏಪ್ರಿಲ್ ಹದಿನಾಲ್ಕರ ನಂತರ ಲಾಕ್ಡೌನ್ ಮುಗಿದ ನಂತರ ಪರೀಕ್ಷೆಗಳ ವೇಳಾಪಟ್ಟಿ ಪ್ರಕಟಿಸಲಾಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಈ ಕರೋನಾದ ಪ್ರಭಾವ ದಿನೇ ದಿನೇ ಹೆಚ್ಚಾಗುತ್ತಾ ಇರುವುದರಿಂದ ಈ ಲಾಕ್ಡೌನ್ ಮುಗಿಯುವಂಥ ಸಂಭವ ಕಾಣಿಸ್ತಾ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳೇ ಈಗ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಮತ್ತೆ ಒಂದು ಹೊಸದಾದ ಆದೇಶವನ್ನು ಮಾಡಲಾಗಿದೆ ಆ ಆದೇಶ ಯಾವುದು ಅಂತ ನೋಡಿ ನೀವು ಪರೀಕ್ಷೆಗಳಿಗೆ ತಯಾರಾಗಿ ಅಂತ ಹೇಳ್ತಾ ಈ ಆದೇಶ ಯಾವುದು ಅಂತ ನೋಡೋಣ ಬನ್ನಿ ಆದೇಶ ನೋಡಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಹೊರಡಿಸಿರುವಂಥ ಒಂದು ಸುತ್ತೋಲೆ ವಿಷಯ ಏನಿದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ವೇಳಾಪಟ್ಟಿ ಪ್ರಕಟಿಸುವ ಕುರಿತು ಅನ್ನುವಂಥ ವಿಷಯ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರ ಇಪ್ಪತ್ತರಿಂದ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತರವರೆಗೆ ನಡೆಸಲು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಆದರೆ ಕರ್ನಾಟಕ ರಾಜ್ಯದಲ್ಲೂ ಸಹ ಕರೋನಾ ವೈರಸ್ ಕೋವಿಡ್ ನೈನ್ಟೀನ್ ವ್ಯಾಪಿಸುತ್ತಿರುವುದನ್ನು ಗಮನಿಸಿ ಸದರಿ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯದಲ್ಲಿಯೂ ಸಹ ಸರ್ಕಾರದಿಂದ ಲಾಕ್ಡೌನ್ ವಿಧಿಸಲಾಗಿರುತ್ತದೆ ಇದರಿಂದಾಗಿ ಪರೀಕ್ಷೆಯನ್ನು ಮುಂದೂಡಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುವುದೆಂದು ಈ ಹಿಂದೆ ತಿಳಿಸಲಾಗಿತ್ತು ತಿಳಿಸಲಾಗಿರುತ್ತದೆ ಈ ಸಂಬಂಧ ಕೋವಿಡ್ ನೈನ್ಟೀನ್ ಸೋಂಕು ನಿಯಂತ್ರಣಕ್ಕೆ ಬಂದು ವಿಧಿಸಲಾಗಿರುವ ಲಾಕ್ಡೌನ್ ತೆರವುಗೊಳಿಸಿ ಸಾಮಾನ್ಯ ಜನಜೀವನ ಸಹಜ ಸ್ಥಿತಿಗೆ ಮರಳಿದ ನಂತರ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುವುದು ಅದಕ್ಕೂ ಮೊದಲು ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗಲು ಹತ್ತು ದಿನಗಳ ಕಾಲ ಪುನರ್ಮನನ ಸಂ ತರಗತಿಯನ್ನು ನಡೆಸಿ ತದನಂತರ ಪರಿಷ್ಕೃತ ವೇಳಾಪಟ್ಟಿಯಂತೆ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ನಡೆಸಲಾಗುವುದು ಆದ್ದರಿಂದ ಈ ಬಗ್ಗೆ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಆಕ್ ಆತಂಕ ಪಡುವ ಅಗತ್ಯವಿರುವುದಿಲ್ಲ ಹೀಗಾಗಿ ವಿದ್ಯಾರ್ಥಿಗಳೇ ಡಾಕ್ಟರ್ ಕೆ ಜೆ ಜಗದೀಶ್ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರು ಈ ಆದೇಶವನ್ನು ಹೊರಡಿಸಿ ಹೊರಡಿಸಿರ್ತಾರೆ ಹೀಗಾಗಿ ಈ ಆದೇಶವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಲಾಕ್ಡೌನ್ ಮುಗಿದ ನಂತರ ಪರೀಕ್ಷೆಗಳು ನಡೆಯುತ್ತವೆ ತಾವ್ಯಾರು ಆತಂಕಕ್ಕೊಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ಇನ್ನೂ ಹೆಚ್ಚಿನ ಅವಕಾಶ ನಿಮಗೆ ಕಾಲಾವಕಾಶ ಸಿಕ್ಕಿದೆ ಇದು ಗೋಲ್ಡನ್ ಅಪಾರ್ಚುನಿಟಿ ಅಂತ ತಿಳಿದು ಹೆಚ್ಚಿನ ಅಭ್ಯಾಸದಲ್ಲಿ ತೊಡಗಿ ಗಮನ ಹರಿಸಿ ಮತ್ತು ಹೆಚ್ಚಿನ ಅಂಕವನ್ನು ಪಡೆಯಲು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಆತ್ಮೀಯವಾದಂಥ ಧನ್ಯವಾದಗಳು